ಎಲ್ಲರಿಗೂ ನಮಸ್ಕಾರ ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತು ನಾವು ನಮ್ಮ ವೀಕೆನಲ್ಲಿ ಒಂದು ಸ್ಪೆಷಲ್ ವುಡ್ ಕ್ರಾಫ್ಟ್ ಅಂತ ಹೇಳ್ಬಿಡ್ತೀವಲ್ಲ ಅವು ಬಂದಿದ್ದಾವೆ ಅದನ್ನು ನಿಮ್ಗೆ ತೋರಿಸೋಣ ಅಂತ ಯಾಕಂದರೆ ಕೆಲವೊಂದು ಕಸ್ಟಮರ್ಸ್ ಏನು ಮಾಡಿದ್ದಾರೆ ನಮ್ಗೆ ಈ ಥರ ಬೇಕು ಮೇಡಮ್ ನನಗೆ ಕ್ರಾಫ್ಟ್ ಈ ಥರ ಮಾಡಿಕೊಡಿ ನನಗೆ ಅಂತಲೂ ಕೇಳಿದರು ಅದನ್ನು ಸಹ ಈ ಸಲ ಅದನ್ನು ತಯಾರು ಮಾಡಿ ಇಲ್ಲಿ ನಿಮ್ಮ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಹಾಗಾಗಿ ಅವೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಬನ್ನಿ ಮನೆಯ ಅಲಂಕಾರಕ್ಕೆ ಎಷ್ಟು ಚಂದ ಇದೆ ಅಂತ ನಿಮಗೆ ತೋರಿಸ್ತೀನಿ ಚಾನಲ್ನ ವೀಕ್ಷಣೆ ಮಾಡ್ತಿದ್ರು ಅವರು ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿರುವಂಥ ನಳಿನ ಅವರು ಮೈಸೂರಿಂದ ಒಂದು ಏನಂತಾರೆ ರಿಕ್ವೈರ್ಮೆಂಟ್ ಹೇಳಿದರು ಮೇಡಮ್ ಈ ಥರದ್ದು ಮಾಡಿಕೊಡಿ ನನಗೆ ಭಾಳ ಇಷ್ಟ ಆಗ್ತದೆ ಭಾಳ ಯೂಸ್ ಆಗುತ್ತೆ ಹಳೆ ಕಾಲದ್ದು ನಾನು ಭಾಳ ಇಷ್ಟ ಅಂತ ಅವ್ರು ಕೇಳಿದಾಗ ನನಗೆ ಭಾಳ ಒಲವು ಆ ನಮ್ಮ ಹಳೆ ಕಾಲದ್ದು ಆ್ಯಂಟಿಕ್ ಸ್ಪೀಕ್ಸ್ ಅಂದರೆ ನನಗೆ ಭಾಳ ಇಷ್ಟ ಹಾಗಾಗಿ ಅದನ್ನು ಸಲ ಫಸ್ಟ್ ಟೈಮ್ ಅವ್ರಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ಹಳೆಯ ಕಾಲದಲ್ಲಿ ನಮ್ಮ ಕಂಬದ ಮನೆಗಳಿಗಾಗಲಿ ಒಂದು ಹಳೆ ಕಟ್ಟಡದಲ್ಲಿ ನೀವು ನೋಡಿದ್ರೆ ಆ ಜನ್ರೇಷನ್ ಅವ್ರಿಗೆ ಗೊತ್ತಾಗುತ್ತೆ ಇದರ ಏನು ಅಂತ ಇದು ನೋಡಿದ್ದು ಈ ಥರ ದೀಪದ್ದು ಮಾಮೂಲು ಬಂದ ತಕ್ಷಣ ನಮ್ಮ ಮನೆಗಳ ಅಲ್ಲಿ ಈ ಕಡೆ ಆ ಕಡೆ ಎರಡು ಬದಿನಲ್ಲಿ ಇದನ್ನು ಮಾಮೂಲಾಗಿ ನೋಡ್ತಿದ್ವಿ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿರ್ತಿತ್ತು ಇದು ಈ ಥರದ್ದು ಅವ್ರಿಗೆ ಫೋಟೋ ಕಳಿಸಿದ್ರು ಮೇಡಮ್ ನನಗೆ ಈ ಥರ ಮಾಡಿಕೊಡಿ ಅಂತ ನಾನು ಆರ್ಟಿಸ್ಟ್ಗೆ ಹೇಳಿ ಇವರು ಸುಮಾರು ಒಂದೂವರೆ ತಿಂಗಳ ಮೇಲೆ ತ ಟೈಮ್ ತೊಗೊಂಡ್ರು ಯಾಕಂದರೆ ಅವ್ರದ್ದು ಬೇರೆ ಆದರ್ಸ್ ಇರುತ್ತೆ ಹಾಗಾಗಿ ಆ ನಂತರ ಇದು ಮಾಡಿಕೊಟ್ಟಿದ್ದೆ ಬ್ಯೂಟಿಫುಲ್ ಇದೆ ನೋಡಿದು ಎಷ್ಟು ಚೆನ್ನಾಗಿದೆ ಇದಕ್ಕಿನ್ನೂ ವಾರ್ನಿಷ್ ಮಾಡ್ಬೋದು ಕಲರ್ ಮಾಡ್ಕೊಬೋದು ನಿಮ್ಗೆ ಯಾವ್ದು ಬೇಕಾದರೂ ನಾವು ಮಾಡಿನೂ ಕೊಡ್ತೀವಿ ತುಂಬಾ ಚೆನ್ನಾಗಿದೆ ಇದು ಮಲ್ಟಿಪರ್ಪಸ್ ಇಲ್ಲಿ ಪಾಟ್ ಥರ ಇಟ್ಬಿಟ್ಟು ಒಂಥರ ಈ ಥರ ಹ್ಯಾಂಗ್ ಮಾಡೋ ಹಾಗೆ ಮಾಡ್ಕೊಬೋದು ಒಂದು ವಿಗ್ರಹ ಇಟ್ಕೋಬೋದು ದೀಪ ಇಟ್ಕೋಬೋದು ಭಾಳ ಚೆನ್ನಾಗಿರುತ್ತೆ ಇದು ನೋಡ್ಲಿಕ್ಕಂತೂ ಭಾಳ ನಮ್ಮ ಟ್ರೆಡಿಷನ್ ನಮ್ಮ ಹೆರಿಟೇಜ್ ಕಲ್ಚರ್ ಅನ್ನೋದು ಇಲ್ಲಿ ಎತ್ತು ಕಾಣಿಸುತ್ತೆ ಭಾಳ ಚೆನ್ನಾಗಿದೆ ನೋಡಿ ವೀಕ್ಷಕರ ಇದು ಇದ್ರ ಬಗ್ಗೆ ಹೇಳ್ತೀನಿ ಎಷ್ಟಿದೆ ಹೈಟು ಎಲ್ಲ ಅಂತ ಅಂತ ಇದರದ ಹೈಟ್ ಬಂದು ನಿಮಗೆ ಒಂದು ಅಡಿ ಇದೆ ಇದು ಹದಿನೈದು ಇಂಚಿ ಒಂದು ನಿಮಿಷ ಹೇಳ್ಬಿಡ್ತೀನಿ ಇದು ಭಾಳ ಸಣ್ಣದ ಮಾಡಿದರೆ ಕಾರ್ವಿಂಗ್ಸು ಅಂದರೆ ವರ್ಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಇದೇ ಸೈಜನ್ನೇ ಕಳಿಸಿದ್ದು ಹಾಗಾಗಿ ಅದನ್ನೇ ನಾನು ಮಾಡಿದ್ದು ಹದಿನೈದು ಇಂಚಿದೆ ಇದು ಹದಿನೈದು ಇದೆ ಭಾಳ ಚೆನ್ನಾಗಿದೆ ಇದರ ಜ ಬೆಲೆ ಬಂದು ನಿಮಗೆ ಎರಡಕ್ಕೆ ಪೇರ್ ಬಂದು ಐದು ಸಾವಿರ ನೂರ ಎಂಬತ್ತು ಫೈವ್ ಒನ್ ಏಯ್ಟ್ ಜೀರೋ ಗೊತ್ತಿರುತ್ತಲ್ಲ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದಕ್ಕೆ ಹಾಗಾಗಿ ಇದನ್ನು ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನನಗಂತೂ ಭಾಳ ಖುಷಿ ಆಯಿತು ಚೆನ್ನಾಗಿದೆ ಅದೊಂಥರ ಫಿನಿಷಿಂಗು ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಒಂದು ಪೀಸು ಮತ್ತು ಇನ್ನೊಂದು ಈ ಥರದನ್ನೇ ಅವರು ಕಳಿಸಿದರು ಅದನ್ನು ಸಹ ತೋರಿಸ್ತೀನಿ ಇದು ಇನ್ನೊಂದು ಟೈಪು ಇದು ತುಂಬ ಅಂದರೆ ಇದು ಸ್ವಲ್ಪ ವರ್ಕ್ ಜಾಸ್ತಿ ಇದೆ ಕೆಳಗಡೆನೂ ಇದೆ ನೋಡಿ ಇದು ಈ ಕಾರ್ನರಸಲ್ಲಿ ಇದನ್ನು ಸಹ ಈ ಮೂಲಗಳಲ್ಲೆಲ್ಲ ನೋಡಿ ಎರಡು ಹಂಸಗಳು ಬಂದಿದೆ ಹಾಗಾಗಿ ಇದು ಸ್ವಲ್ಪ ವರ್ಕ್ಮ್ಯಾನ್ಶಿಪ್ ಜಾಸ್ತಿನೇ ಇದೆ ಸಮಯನೂ ಸ್ವಲ್ಪ ಆಯಿತು ಮತ್ತು ವೆಯ್ಟೂ ಚೆನ್ನಾಗಿದೆ ಇದು ಕೆಲವರೊಂದು ಇದ್ದರು ಏನು ಮರ ಏನು ಮರ ಅಂತ ಇದು ಬಂದು ಬೇವು ವೀಕ್ಷಕರೇ ಬೇವಿನ ಮರದಲ್ಲಿ ಮಾಡುವಂತಹ ಇದು ಹ್ಯಾಂಡಿಕ್ರಾಫ್ಟ್ಸ್ ಇದು ಚೆನ್ನಾಗಿದೆ ನೋಡಿ ಇದು ಇನ್ನೊಂದು ಡಿಸೈನ್ ಇದು ಆ ಥರ ಉಪಯೋಗ ಮಾಡ್ಕೊಳ್ಳೋದು ಭಾಳ ಚೆನ್ನಾಗಿತ್ತು ಇದೂ ಅಷ್ಟೇ ಗಾರ್ಡನಲ್ಲಾಗಲಿ ಮನೆಯ ಎಂಟ್ರೆನ್ಸಲ್ಲಾಗಲಿ ಎಲ್ಲಾದರೂ ಒಂದು ಕಾರ್ನರಲ್ಲಿ ನೀವು ಇಟ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಮಲ್ಟಿಪರ್ಪಸ್ ಇದೇ ಅಂತ ನಿಮಗೆಲ್ಲ ನಿಮ್ಮ ಕ್ರಿಯೇಟಿವಿಟಿ ಹೇಗಿರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ ಇದನ್ನು ಅಷ್ಟು ಭಾಳ ಚೆನ್ನಾಗಿದೆ ಇದನ್ನು ಅಷ್ಟೇ ಹದಿನೈದು ಇಂಚು ಇದೆ ನೋಡಿ ಇದು ಕಾಣಿಸ್ತಾ ಇದೆ ಅಂದ್ಕೊತಾ ಇದ್ದೀನಿ ತುಂಬಾ ಚೆಂದ ಇದೆ ಇದನ್ನು ಇದರ ಬೆಲೆ ಬಂದು ಐದು ಸಾವಿರದ ಒಂಬೈನೂರ ಇಪ್ಪತ್ತು ಫೈವ್ ನೈನ್ ಟೂ ಝೀರೋ ಈ ಥರ ಇದೆ ಇದು ಬಂದು ನೈನ್ ಇಂಚಸ್ ಇದೆ ಇದು ಒಂದು ಫಿಫ್ಟೀನ್ ಇಂಚಸ್ ಇದೆ ಭಾಳ ಚೆನ್ನಾಗಿದೆ ತುಂಬ ಸ್ವಲ್ಪ ವೈಟ್ ಇದ್ರೂ ಆ ಥರ ಬೀಳೋದಾಗಲಿ ಆ ಥರ ಎಲ್ಲ ಸ್ಟ್ರಾಂಗಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಇದು ಇದೊಂದು ಪ್ಯಾಟ್ರನ್ ಈ ಸಲ ನಮ್ಮ ವೀಕೆಂಡ್ಗೆ ಸೇರಿದೆ ಮತ್ತು ಇನ್ನೊಂದು ಈ ಆ್ಯಂಗಲ್ಸ್ ಇದು ಇದೆಲ್ಲ ಇವು ಕೇರಳ ಸ್ಟೈಲಲ್ಲಿ ಮಾಮೂಲ ಆನೆಗಳಿದು ಮಾಮೂಲಾಗಿ ಕಾಣುವಂಥದ್ದು ಕೇರಳ ಕಡೆ ಅದನ್ನು ನನಗೆ ಆನೆಗಳು ಬಹಳ ಇಷ್ಟ ಆಯಿತು ಹಾಗಾಗಿ ಈ ಥರ ಮುದ್ದು ಮುದ್ದಾಗಿತ್ತು ಹಾಗಾಗಿ ಇದನ್ನು ಈ ಸಲ ಮಾಡಿಸಿದ್ದೀವಿ ಇದನ್ನು ತುಂಬ ಚೆನ್ನಾಗಿದೆ ವುಡ್ಡು ನೋಡಿದು ತುಂಬ ಚೆನ್ನ ಅಂದರೆ ಶೇಪು ಮಖ ಅನ್ನೋದು ಆ ಗಾಂಭೀರತೆ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆನೆ ಅಂದರೆ ಗಾಂಭೀರತೆಗೆ ಒಂದು ಪ್ರತೀಕ ಅಲ್ವಾ ಆ ಥರ ಚೆನ್ನಾಗಿದೆ ಹಿಂದಾಗಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಈ ಥರ ಇದೆ ಈ ಸಲ ಇದು ಹೊಸ ಪೀಸು ಇಲ್ಲಿ ಮಾಮೂಲು ಮೊಗ್ಗು ಥರ ಇದೆ ಇದನ್ನು ನೀವೇನು ಮಾಡ್ಬೋದು ಇಲ್ಲಿ ಸ್ಕ್ರೂ ದರ ತಿರುಗಿಸ್ಬಿಟ್ಟು ಅದಕ್ಕೆ ಹ್ಯಾಂಗ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವ ಥರ ಯೂಸ್ ಮಾಡಿಕೊಂಡ್ರೂ ಇದು ಚೆನ್ನಾಗೇ ಕಾಣಿಸುತ್ತೆ ಇದರ ಬ ಇದು ಬಂದು ನಿಮಗೆ ಪೇರ್ ಬಂದು ಇದು ಹೈಟು ಹೇಳ್ತೀನಿ ಇದು ನೈನ್ ಇಂಚಸ್ ಹೈಟ್ ಇದೆ ತುಂಬ ಚೆನ್ನಾಗಿದೆ ಪೇರ್ ಬಂದು ಟೂ ನೈನ್ ಸಿಕ್ಸ್ ಜೀರೋ ಎರಡು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಇದರ ಬೆಲೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಈ ಸಲ ಹೊಸ್ದಾಗಿ ಬಂದಿದೆ ನಮ್ಮ ಎನ್ಗೆ ತುಂಬ ಚೆನ್ನಾಗಿದ್ದಾನೆ ಆನೆಷ್ಟು ಗು ಮುದ್ದಾಗಿ ಗುಣಗುಂಡಿದೆ ಈ ಥರ ಆಯಿತು ಈಗ ವಾಲ್ ಹ್ಯಾಂಗಿಂಗ್ಸ್ ಆದ ನಂತರ ನಾನು ಅಲ್ಲಿ ನಮ್ಮ ಆರ್ಟಿಸ್ಟ್ ಮನೆಯಲ್ಲಿ ಹೋದಾಗ ನಾನು ನನ್ನ ಕಣ್ಣಿಗೆ ಒಂದು ಬಿತ್ತು ನಾನು ಯಾವತ್ತೂ ಅಷ್ಟು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಯಾವುದು ಚೆಂದ ಕಾಣಿಸುತ್ತೆ ಏನಾದರೂ ಹೊಸ್ದಾಗಿ ಕಾಣಿಸುತ್ತಾ ನಮಗೇನಾದರೂ ಅದು ಖುಷಿ ಕೊಡುತ್ತಾ ತಗೊಳ್ಳೋಣ ಅಂತ ಹುಡುಕ್ತಾ ಇದ್ದಾಗ ಆ ಆರ್ಟಿಸ್ಟ್ ಮನೆಯಲ್ಲೇ ಒಂದು ವಸ್ತು ನನ್ನ ಕಣ್ಣಿಗೆ ಕಾಣಿಸ್ತು ಅವ್ರು ಎಷ್ಟು ಚೆಂದ ಮಾಡಿದ್ದಾರೆ ಅಂತಂದರೆ ಮನೆ ಎಂಟ್ರೆನ್ಸಲ್ಲಿ ಈ ಕಡೆ ಆ ಕಡೆ ಅದನ್ನು ಉಪಯೋಗಿಸ್ಕೊಂಡಿದ್ರು ಇದು ತೋರಿಸ್ತೀನಿ ನೋಡಿ ನೋಡಿ ವೀಕ್ಷಕರೇ ಇದು ಒಂದು ಹೊಸದ ಅನ್ನಿಸ್ತು ನಾನು ಇದು ಇದಕ್ಕೆ ಮುಂಚೆ ನಾನು ಎಲ್ಲೂ ನೋಡಿರಲಿಲ್ಲ ಇದು ಎಷ್ಟು ಚೆಂದ ಇದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದು ಇದೇನು ಮಾಡಿದೆ ಮಾಡ್ಬೋದು ಅಂತಂದರೆ ನನಗೆ ಇದು ಒಂದೊಂದು ಒಂದು ಪೊಸಿಷನ್ಸ್ ಇಲ್ಲಿ ಕಂಟೈನರ್ ಥರ ಬಂದಿದೆ ನೀವು ಈ ಶೆಲ್ಫ್ಗಳಲ್ಲಿ ಚಿಕ್ಕ ಚಿಕ್ಕ ವಿಗ್ರಹಗಳಿಡ್ಬೋದು ಇದೇನಂತೀರ ಗಿಡಗಳಿಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ನಿಮ್ಮ ಕ್ರಿಯೇಟಿವಿಟಿ ಇದು ಎಲ್ಲಾದರೂ ಬಳಸ್ಬೋದು ಇದು ಹೊಸ ಪೀಸು ಇಲ್ಲಿ ನೋಡಿ ಕಾರ್ವಿಂಗ್ಸು ಅಷ್ಟೇ ಎಷ್ಟು ಚೆಂದ ಬಂದಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ನಾನು ಈ ಡಿಸೈನ್ ಮೇಲೆ ಅವರು ಬೇರೆ ಡಿಸೈನ್ ಇತ್ತು ನನಗೆ ಅಷ್ಟೊಂದು ಇಳಿಸಲಿಲ್ಲ ಅದು ಹಾಗಾಗಿ ನನಗೆ ಈ ಡಿಸೈನ್ ಕೊಟ್ಟು ಇದು ಮಾಡಿಸಿದ್ದೀನಿ ಯಾಕಂದರೆ ಕಮಲ ಅನ್ನೋದು ಒಂದು ಪಾಸಿಟಿವ್ ಇರುತ್ತೆ ಅಲ್ಲಿ ಇದ್ದಾಗ ಒಂಥರ ಮೂಡ್ ಚೆನ್ನಾಗಿರುತ್ತೆ ಲಕ್ಷಣ ಇರುತ್ತೆ ಅಂತ ಹೇಳಿ ನಾನು ತಾವರದ ಕಾನ್ಸೆಪ್ಟಲ್ಲಿ ಹೇಳಿದ್ದೆ ತುಂಬಾ ಚೆನ್ನಾಗಿದೆ ವೀಕ್ಷಕರ ಇದು ಇದನ್ನು ಅಷ್ಟೇ ಆದರೂ ಹಾಕ್ಕೋಬೋದು ಕಲರ್ ಆದರೂ ಹಾಕ್ಕೊಂಡು ನೀವು ಬಳಸ್ಕೋಬೋದು ಎಲ್ಲಾದರೂ ಸರಿ ಇದು ತುಂಬಾ ಚೆನ್ನಾಗಿದೆ ಇದು ಒಂದು ದೀಪಗಳ ಥರನೂ ಯೂಸ್ ಮಾಡ್ಕೋಬೋದು ಇದರದ್ದು ಬೆಲೆ ಎಂತ ಎಷ್ಟು ಅಂತಂದರೆ ಪೇರು ಎರಡಕ್ಕೆ ಸೇರಿ ಆರು ಸಾವಿರದ ಆರುನೂರ ಅರವತ್ತು ತ್ರಿಬಲ್ ಸಿಕ್ಸ್ ಝೀರೋ ಭಾಳನೇ ಚೆನ್ನಾಗಿದೆ ಇದು ಇದರದ್ದು ಬ ಹೈಟ್ ಬಂದು ಫಾರ್ಟಿ ಟೂ ಇಂಚಸ್ ಹೈಟ್ ಇದೆ ಇದು ಅಗಳ ಬಂದು ನಾಲ್ಕೂವರೆ ಇಂಚು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ವೀಕ್ಷಕರೆ ಯೂನಿಕ್ ಯಾರಿಗಾರದು ಈ ಥರ ಉಪಯೋಗ ಆಗುವಂಥ ಜಾಗ ಇದ್ರೆ ಬಳಸ್ಕೊಳ್ಳಿ ನಿಮ್ಮ ಮನೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಮತ್ತು ಯೂನಿಕ್ ಇದು ಎಲ್ಲ ಕಡೆ ಸಿಗೋದಿಲ್ಲ ಇದಂತೂ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಈ ಸಲ ಬಂದಿದ್ದ ಐಟಮ್ನಲ್ಲಿ ತುಂಬ ಚೆನ್ನಾಗಿದೆ ಹಾಂ ವೀಕ್ಷಕರ ಇನ್ನೊಂದು ನಮ್ಮ ಏನಂದರೆ ವೀಕೇನ್ಗೆ ವಿಸಿಟ್ ಮಾಡಿರುವಂಥ ಕಸ್ಟಮರ್ಸ್ ಏನಂತಂದ್ರು ಅಂದರೆ ನಮ್ಮ ಯೂಟ್ಯೂಬ್ ವೀಕ್ಷಕರೇ ಆಗಿರ್ಬೋದು ಎಲ್ಲರೂ ಸಹ ಮೇಡಮ್ ನಿಮ್ಮ ಹತ್ರ ಈ ಥರ ನೀಲು ಅಂದರೆ ಉದ್ದುದ್ದ ಇರುವಂತಹ ಒಂದು ಹ್ಯಾಂಡಿಕ್ರಾಫ್ಟ್ಸ್ ಇತ್ತು ಸರ್ ಅಡ್ಡಡ್ಡ ದೇವ್ರ ಮನೆ ಮೇಲೆ ಇಡೋದು ಒಂದು ಅಗಲವಾಗಿರುವಂತಹ ಒಂದು ಕ ಹ್ಯಾಂಡಿಕ್ರಾಫ್ಟ್ ತರಿಸಿ ಅಂತ ಅವ್ರ ರಿಕ್ವೈರ್ಮೆಂಟ್ಗೂ ಕೇಳಿದರು ನನಗೂ ಅನ್ನಿಸ್ತು ಹೌದಲ್ವಾ ಇಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಆಮೇಲೆ ಇದನ್ನು ಮಾಡಿಸಿದ್ದು ತುಂಬ ಚೆನ್ನಾಗಿದೆ ನೋಡಿ ಈ ಮಾಮೂಲಾಗಿ ಈ ಕಾರ್ವಿಂಗ್ಸ್ ಅನ್ನೋದು ಅಷ್ಟು ಅಷ್ಟು ಕ್ಲಿಯರಾಗಿರೋದಿಲ್ಲ ಜನರಲಾಗಿ ನಾನು ನೋಡ್ತಾ ಇರ್ತೀನಿ ಎಕ್ಸಿಬಿಷನ್ಗಳಲ್ಲಿ ಆದರೆ ಇದು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅದೇ ಒಂದು ಒಂದು ಅಲ್ಲ ಎರಡು ಸಲ ಪ್ರೆಸ್ ಮಾಡಿ ಹೇಳಿ ಹೇಳಿ ಆವಾಗವಾಗ ಹೋಗಿ ನೋಡ್ಕೊಂಡು ಬರ್ತಿದ್ದೆ ಯಾಕಂದರೆ ಅದು ಕಾರ್ವಿಂಗ್ಸು ಸ್ವಲ್ಪ ಎಂಬೋಸ್ ಚೆನ್ನಾಗಿ ಬರಬೇಕು ಮುಂದಕ್ಕೆ ಮತ್ತು ಸ್ವಲ್ಪ ಡೀಟೇಲ್ ಬರಬೇಕು ಮತ್ತು ಪ್ರಪೋರ್ಷನ್ನು ಈ ಮೊಕ್ಕಕ್ಕೆ ಬಾಡಿಗೆ ಲೆಂತ್ ಕಾಲಿಗೆ ಇದೆಲ್ಲ ಪ್ರಪೋರ್ಷನ್ಸ್ ಎಲ್ಲ ನಾನು ಹೇಳಿ ಹಿಂಗೆ ಬರಬೇಕು ಹಿಂಗೆ ಬರಬೇಕು ಅಂತ ಹೇಳಿ ಮತ್ತೆ ಆವಾಗ ಆವಾಗ ಫೋಟೋಸ್ ಎಲ್ಲ ವಾಟ್ಸಪ್ಪಿಂದ ತರ್ಸ್ಕೊಂತ ನೋಡ್ಕೊತ ಅದಕ್ಕೆ ಗೈಡ್ ಮಾಡ್ಕೊತ ಇಷ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ಒಳ್ಳೆಯ ಪೀಸ್ ಬಂದಿದೆ ನೋಡಿ ವೀಕ್ಷಕರೇ ಇದು ಚೆನ್ನಾಗಿದೆ ಗಜಲಕ್ಷ್ಮಿ ಇದು ಇರೋದರಲ್ಲಿ ಚಿಕ್ಕ ಸೈಜು ಗಜಲಕ್ಷ್ಮಿ ಕಾನ್ಸೆಪ್ಟಲ್ಲಿ ಬಂದಿರೋದು ಇದರದ್ದು ಎಷ್ಟು ಅಂತಂತಂದರೆ ಎರಡೂವರೆ ಇದು ಬಂದು ಅಗಳ ಬಂದು ಎರಡೂವರೆ ಅಡಿ ಇದೆ ಇದು ಬಂದು ಒಂದು ಅಡಿ ಇದೆ ತುಂಬಾ ಚೆನ್ನಾಗಿದೆ ಇದೂ ಅಷ್ಟೇ ದೇವ್ರ ಮನೆಗೆ ಹಾಕ್ಬೋದು ಇಲ್ಲಿ ಗಜ ಗಜಲಕ್ಷ್ಮಿ ಆ ಕಡೆ ಈ ಕಡೆ ಗಣೇಶ ಸರಸ್ವತಿ ಇದೆಲ್ಲ ಬೇಕೇ ಬೇಕಲ್ಲ ನಮ್ಮ ಜೀವನಕ್ಕೆ ವಿದ್ಯಾ ಬುದ್ಧಿ ಐಶ್ವರ್ಯ ಮೂರೂ ಬೇಕು ಹಾಗಾಗಿ ಈ ಕಾನ್ಸೆಪ್ಟಲ್ಲಿ ನಾನು ಈ ಥರ ಎರಡನ್ನೂ ಆ್ಯಡ್ ಮಾಡಿ ಇದು ಇಷ್ಟೇ ಇತ್ತು ಇಲ್ಲೆಲ್ಲ ಬಳ್ಳಿಗಳಿತ್ತು ನಾನು ಇವೆರಡನ್ನ ಆ್ಯಡ್ ಮಾಡಿ ಇದು ಹೊಸ ಪೀಸ್ ಮಾಡಿ ಅಂತ ಹೇಳಿದ್ದೀನಿ ಇದನ್ನು ಅಷ್ಟು ಚೆನ್ನಾಗಿದೆ ಇದರ ಬೆಲೆ ಬಂದು ನಿಮಗೆ ಐದು ಸಾವಿರದ ನೂರ ಎಂಬತ್ತು ರೂಪಾಯಿ ಫೈವ್ ಒನ್ ಏಯ್ಟ್ ಜೀರೋ ತುಂಬ ಚೆನ್ನಾಗಿದೆ ವೀಕ್ಷಕರೇ ಇದನ್ನು ನೀವು ನೋಡ್ಬೋದು ಇದು ನೆಕ್ಸ್ಟ್ ಇನ್ನೊಂದು ಅದೇ ಕಾನ್ಸೆಪ್ಟ್ ಅಂತಂದರೆ ಗಜಲಕ್ಷ್ಮಿ ಕಾನ್ಸೆಪ್ಟಲ್ಲೇ ತಗೊಂಡಿದ್ದು ಇದು ಸ್ವಲ್ಪ ಇನ್ನೂ ಸ್ವಲ್ಪ ಅಗಲವಾಗಿರೋದು ಸೇಮ್ ಅಮ್ಮ ಸೆಂಟ್ರಲ್ ಲಕ್ಷ್ಮೀ ದೇವಿ ಇದ್ದಾರೆ ಈ ಕಡೆ ಆ ಕಡೆ ಹೂಮಾಲೆ ದೇವರಿಗೆ ಹಾಕದಂಗೆ ಗಜ ಇರೋದು ಮತ್ತು ಇಲ್ಲಿ ನಾನು ಸ್ವಲ್ಪ ಚೇಂಜ್ ಮಾಡಿದೆ ಇದು ನಾವು ಕೆಲವರೊಂದು ಸುರಭಿ ಅಂತಾರೆ ಇನ್ನೊಂದು ಕಾಮದೇನು ಅಂತೀವಿ ಆ ಕಾನ್ಸೆಪ್ಟಲ್ಲಿ ಈ ಕಡೆ ಆ ಕಡೆ ಒಂದು ಎರಡು ಇಟ್ಟು ಇದನ್ನು ನಾನು ಡಿಸೈನ್ ಮಾಡಿಸಿರೋದು ಇದಂತೂ ತುಂಬ ಚೆನ್ನಾಗಿದೆ ಕಾರ್ವಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇದು ಸೇಮ್ ಹೈಟ್ ಬಂದು ನಿಮಗೆ ಒಂದಡಿನೇ ಬರುತ್ತೆ ಇದರದ ಬೆಲೆ ನಿಮಗೆ ಎಂಟು ಸಾವಿರದ ನೂರ ನಲವತ್ತು ರೂಪಾಯಿ ಇದು ನೀವೇ ನೋಡ್ಬೋದು ತುಂಬ ವರ್ಕ್ಮನ್ಶಿಪ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಕಾರ್ವಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಅಷ್ಟೇ ಅಲಂಕಾರದ್ದಾಗಲಿ ಆಮೇಲೆ ಬಾಡಿ ಒಂದು ಕ ಸ್ಟ್ರಕ್ಚರ್ ಆಗಲಿ ಭಾಳ ಚಂದ ಬಂದಿದೆ ಇದು ಅಷ್ಟೇ ಲಕ್ಷಣ ಇದ್ದಾರೆ ಒಂದು ಕಾಮಧೇನವಾಗಿ ಏನಂತೀರ ಸುರಭೆ ಅನ್ನೋದು ಭಾಳ ಚೆನ್ನಾಗಿದೆ ಇದೆಲ್ಲ ನಮ್ಮ ಶುಭಕ್ಕೆ ಒಂದು ಪ್ರತೀಕ ಅಂತ ದೇವ್ರ ಮನೆ ಮೇಲೆ ತುಂಬ ಚೆನ್ನಾಗಿರುತ್ತೆ ಹಾಕಲಿಕ್ಕೆ ಮತ್ತು ಎಂಟ್ರೆನ್ಸಲ್ಲೂ ಹಾಕ್ಬೋದು ನಿಮ್ಮ ಅನುಕೂಲ ಎಲ್ಲಿ ಬೇಕಾದರೂ ಇದು ಬಳಸಿದ್ರೂ ಭಾಳ ಸುಂದರವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೆಡಿಷನ್ ಮನೆಗೆ ಬಂದ ತಕ್ಷಣ ನಿಮ್ಮ ಮನೆ ತುಂಬ ಸುಂದರವಾಗಿ ಕಾಣಿಸುತ್ತೆ ನಿಮ್ಮ ಕಲ್ಚರ್ನ ನೀವು ಪ್ರಮೋಟ್ ಮಾಡ್ದಂಗೂ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ವೀಕ್ಷಕರೇ ಈಗ ಅಷ್ಟಲಕ್ಷ್ಮಿ ಕಾನ್ಸೆಪ್ಟು ಇದೆಷ್ಟು ಚೆಂದ ಇರುತ್ತೆ ಅಂತಂದರೆ ಅಷ್ಟು ಲಕ್ಷಣವಾಗೂ ಬಂದಿದ್ದಾರೆ ಅಮ್ಮ ಅಷ್ಟು ಚೆನ್ನಾಗಿದೆ ಒಂದು ಗ್ರ್ಯಾಂಡ್ ಲುಕ್ ಕೊಟ್ಟುತ್ತೆ ಒಂದು ಕಮಲದ್ದು ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಎದುರುಗಡೆ ಒಂದು ಕಮಲ ಕಾಣಿಸ್ದಾಗ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ ಈಗ ಅಷ್ಟಲಕ್ಷ್ಮಿಗಳದ್ದು ಈ ಕಾನ್ಸೆಪ್ಟಲ್ಲಿ ಇದು ಮಾಡಿರೋದು ವುಡ್ಡಲ್ಲಿ ತುಂಬಾ ಚೆನ್ನಾಗಿದೆ ಇದು ಬಂದು ನಮ್ಮ ನಿಮಗೆ ಎಷ್ಟು ಅಂತಂತಂದರೆ ನಾಲ್ಕು ಫೀಟ್ ಇದೆ ನಾಲ್ಕು ಅಡಿ ಇದೆ ಇದು ಅಗಳ ಇದು ಎತ್ತರ ಬಂದು ನಿಮಗೆ ಫಿಫ್ಟೀನ್ ಇಂಚಸ್ ಇದೆ ಅಷ್ಟು ಚೆನ್ನಾಗಿದೆ ವರ್ಕ್ಮನ್ಶಿಪ್ ನೀವೇ ನೋಡ್ಬೋದು ಅಷ್ಟು ಚೆನ್ನಾಗಿದೆ ಇದು ಯಾಕಂತಂದರೆ ಸುಮಾರು ಸಮಯ ತೊಗೊಂಡಿದ್ದೀವಿ ಇದು ನಾವು ಆರ್ಡ್ರ್ ಕೊಟ್ಟೆ ಇದು ಈ ಮೂರು ನಾಲ್ಕು ಐಟಮ್ಗೆ ನಾವು ಕ ಪಕ್ಷ ಒಂದು ಎರಡು ತಿಂಗಳು ಕಾದಿದ್ದೀವಿ ಅಷ್ಟು ಚೆನ್ನಾಗಿ ಲೇಟ್ ಲೇಟಾದರೂ ಚಿಂತೆ ಇಲ್ಲ ನಮಗೆ ಡಿಸೈನ್ ಚೆನ್ನಾಗಿರಬೇಕು ಕ್ವಾಲಿಟಿ ಚೆನ್ನಾಗಿ ಕೊಡಬೇಕು ವುಡ್ಡನ್ನು ಅಷ್ಟೇ ಸ್ವಲ್ಪ ಏನಂತೀರ ಅದನ್ನು ಕೆಲವು ದಿವಸ ಹಂಗೆ ಇಡ್ತಾರೆ ಸೀಸನ್ ಆಗಲಿಕ್ಕೆ ಆ ಥರ ಮಾಡಿ ನಮಗೆ ಮಾಡಿ ಆ ಥರ ಬೆಂಡಾಗಬಾರ್ದು ಅಂತ ಹೇಳಿ ತುಂಬ ಕೇರ್ ಮಾಡಿ ತ ಮಾಡಿರುವಂಥ ಒಂದು ಐಟಮ್ಸ್ ಇವೆಲ್ಲ ತುಂಬಾ ಚೆನ್ನಾಗಿದ್ದಾವೆ ಗಜಲಕ್ಷ್ಮಿ ಮಿಕ್ಕಿದ ಲಕ್ಷ್ಮಿಗಳೆಲ್ಲ ಇದೆ ಇದನ್ನು ಅಷ್ಟೇ ಭಾಳ ಚೆಂದ ಇರುತ್ತೆ ಇದನ್ನು ಬೆಲೆ ನಿಮಗೆ ಹನ್ನೊಂದು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಅಷ್ಟೇ ಇದನ್ನು ಅಷ್ಟೇ ಕಲರ್ ಮಾಡ್ಕೊಬೋದು ವಾರ್ನಿಷ್ ಮಾಡ್ಕೋಬೋದು ಯಾವುದು ಮಾಡ್ಕೊಂಡ್ರೂ ನಿಮ್ಮ ಮನೆ ಅಂದ ಅಷ್ಟು ಚೆಂದ ಇರ್ತದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಯಾರಿಗಾದ್ರೂ ಇಷ್ಟಪಡ್ತೀರಾ ಅಂತ ನಾನು ಇದನ್ನು ಪ್ರೀತಿಯಿಂದ ಮಾಡಿಸಿದ್ದೀನಿ ವೀಕ್ಷಕರೇ ಭಾಳ ಚೆಂದ ಇದೆ ವೀಕ್ಷಕರೇ ಈಗ ನೆಕ್ಸ್ಟ್ ಐಟಮು ದಶಾವತಾರ ದಶಾವತ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದ್ದಿದು ಮೇಲೆ ಫ್ರೇಮಿಂಗ್ ಅಷ್ಟೇ ಅದು ಫ್ಲ್ಯಾಟ್ ಇತ್ತು ಹಂಗೆ ಸ್ಕ್ವಯರ್ ಆಗಿತ್ತು ನನಗೆ ಸ್ಕ್ವಯರ್ ಬೇಡ ಈ ಥರ ಸ್ವಲ್ಪ ಡಿಸೈನ್ ಮಾಡಿ ಹಾಕಿದಾಗ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಡಿಸೈನ್ ಚೇಂಜ್ ಮಾಡಿಸಿ ಈ ಕಡೆ ಫ್ಲವರ್ನಿಟ್ಬಿಟ್ಟು ಈ ಥರ ಮೊಗ್ಗುಗಳ ಥರ ಇಲ್ಲಿ ಬರಲಿ ಅಂತ ಹೇಳಿಬಿಟ್ಟು ಈ ಡಿಸೈನ್ ಚೇಂಜ್ ಮಾಡಿ ಮಾಡಿರೋದು ಇದು ಅಷ್ಟೇ ತುಂಬ ಸಮಯ ತಗೊಳ್ಳುತ್ತೆ ಇದು ಇದನ್ನ ಅಷ್ಟೇ ಭಾಳ ಚೆಂದ ಇದೆ ಈ ಬೇವಿನ ಒಂದು ಮರದಲ್ಲಿ ಮಾಡಿರುವ ಒಂದು ಏನಂತೀರ ಮರದ ವಸ್ತುಗಳು ಮಾಮೂಲು ಮನೆಯಲ್ಲಿದ್ದರೆ ಒಂದು ಲಕ್ಷಣ ಅಂತಾರೆ ಒಂದು ಪಾಸಿಟಿವ್ ಅಂತಾರೆ ಹಾಗಾಗಿ ಇದನ್ನು ಅದರಿಂದ ಮಾಡಿರೋದ್ರಿಂದ ನಮಗಿನ್ನೂ ಖುಷಿ ಆಯಿತು ಇದನ್ನು ನೋಡಿ ಈ ಇದರದ ಹೈಟ್ ಎಷ್ಟು ಅಂತ ಅಂತ ಹೇಳಿದರೆ ಎಷ್ಟು ಒಂದಡಿ ಇದು ಸೇಮ್ ಇದು ಒಂದಡಿ ಇದೆ ಇದು ಒಂದು ಅಗಳ ಬಂದು ನಿಮಗೆ ನಾಲ್ಕು ಅಡಿ ಇದೆ ನಾಲ್ಕು ಕಡೆ ಇರುವಂತಹ ದಶಾವತಾರದ ಒಂದು ಕಾನ್ಸೆಪ್ಟ್ ಇದು ಭಾಳ ಚೆನ್ನಾಗಿದೆ ತುಂಬ ಜನ ಕೇಳಿದರು ಹಾಗೆ ಅದಕ್ಕೋಸ್ಕರ ನಾವು ಇದು ದಶಾವತಾರದ್ದು ಮಾಡಿದ್ದು ತುಂಬ ಚೆನ್ನಾಗಿದೆ ವೀಕ್ಷಕರೇ ನೋಡಿ ಇದೆ ಇದೆಲ್ಲ ಈ ಸಲ ನಮ್ಮ ವೀಕೆಂಡಲ್ಲಿ ಬಂದಿರುವಂಥ ಹೊಸ ಐಟಮ್ಸು ಇನ್ನೂ ಈ ಥರ ನೀವೇನಾದರೂ ಏನಾದರೂ ಬೇಕು ಅಂತಂದರೆ ಈ ಥರ ನಮ್ಗೆ ಈ ಥರ ಐಡಿಯಾ ಇದೆ ಎಲ್ಲಾದರೂ ನೋಡಿರ್ತೀರ ಆ ಥರ ನನಗೆ ಈ ಥರ ಅವರು ಮೈಸೂರಿನಲ್ಲಿ ಅವರು ಕಳಿಸಿರೋ ಹಾಗೆ ನೀವು ಕಳಿಸಿದ್ರೆ ಅದನ್ನು ಸಹ ನಾವು ಮಾಡಿಕೊಡ್ತೀವಿ ಯಾಕಂದರೆ ನಮಗೊಂಥರ ಖುಷಿಯಾಗುತ್ತೆ ನಿಮ್ಮ ಖುಷಿನೇ ನಮ್ಗೆ ಖುಷಿ ಅಲ್ವಾ ನಮಗೊಂಥರ ಖುಷಿ ಆಗುತ್ತೆ ಅಂದರೆ ಹೊಸ ಹೊಸ ಐಟಮ್ಸ್ ಮಾಡ್ತಾ ಇದ್ದಾಗ ನಮಗೊಂಥರ ಹುಮ್ಮಸ್ಸಿರುತ್ತೆ ಹಾಗಾಗಿ ಇಷ್ಟುವರೆಗೂ ನಾವು ಈ ಐಟಮ್ಸನ್ನು ಈ ತಿಂಗಳಲ್ಲಿ ಬಂದಿರೋ ಒಂದು ಐಟಮ್ಸು ಮಿಕ್ಕಿದ್ದೆಲ್ಲ ಮಾಮೂಲಿ ಆ್ಯಸ್ ಯೂಶ್ವಲ್ ಈ ಥರ ಫ್ಲವರ್ಸ್ ಇದೆ ಆಮೇಲೆ ಮಾಮೂಲು ಆನೆಗಳು ಡಿಫ್ರೆಂಟ್ ಐಟಮ್ಸು ದೊಡ್ಡ ದೊಡ್ಡದು ಇರೋದು ಅದೆಲ್ಲ ಆ್ಯಸ್ ಯೂಶುವಲ್ ಇದೆ ಪಟ್ಟದ ಗೊಂಬೆಗಳಿದೆ ನಿಮ್ಗೆ ಏನಾದರೂ ಬೇಕಾದ್ರಲ್ಲಿ ನಮ್ಗೆ ರಿಕ್ವೈರ್ಮೆಂಟ್ ಮಾಡಿದರೆ ನಿಮಗೂ ಸಹ ನಾನು ಮಾಡಿ ಕೊಡ್ತೀನಿ ಅಂತ ಇಂದ ಹೇಳ್ತಾ ಇದ್ದೀನಿ ಈ ಎಪಿಸೋಡಲ್ಲಿ ನಮ್ಮ ವೀಕೆಂಡಲ್ಲಿ ಬರಿಂದ ಬಂದಿರುವಂತಹ ಈ ವುಡ್ ಕ್ರಾಫ್ಟ್ಸ್ ಏನೋ ಬಂದಿದೆಯೋ ಅದೆಲ್ಲ ನಿಮ್ಗೆ ಖುಷಿ ಆಯಿತು ಅಂತ ಅನ್ಕೊತಾ ಇದ್ದೀನಿ ಮತ್ತೊಮ್ಮೆ ಹೊಸ ಒಂದು ಐಟಮ್ಸ್ ಬಂದಾಗ ಮತ್ತೆ ವುಡ್ ಕ್ರಾಫ್ಟ್ಸ್ ಜೊತೆ ನಿಮ್ಮ ಜೊತೆ ಭೇಟಿ ಹಾಕ್ತೀನಿ ನಮಸ್ಕಾರ